ಎಸ್ ಜನಪದ ವಿವಿಯ ಮೌಲ್ಯಮಾಪನ ಕುಲ ಸಚಿವ ಡಾಕ್ಟರ್ ಎಂಎನ್ ವೆಂಕಟೇಶ್ ಬಂಡವಾಳದ ಕುರಿತಾಗಿ ನಾವು ಮಾತನಾಡ್ತಾ ಇರುವಂತದ್ದು. ಯಾವ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ತಮ್ಮ ಸಹೋದ್ಯೋಗಿಯ ಮೇಲೆ, ಜೊತೆಗೆ ಜೀವ ಬೆದರಿಕೆಯನ್ನು ಕೂಡ ಈಗ ಹಾಕ್ತಾ ಇದ್ದಾರೆ, ಯಾವುದೇ ರೀತಿಯಲ್ಲಿ ಕಂಪ್ಲೇಂಟ್ ಆಗದೆ ಇರಲಿ ಅಂತ ಈ ಕುರಿತು ಖುದ್ದು ಸಂತ್ರಸ್ತೆ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಈಗ ಮತ್ತೊಬ್ಬ ಅತಿಥಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ, ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದ ಸಿಂಡಿಕೇಟ್ನ ಮಾಜಿ ಸದಸ್ಯರಾಗಿರುವಂತಹ ರಂಗನಾಥ್ ಡಿ ಕೆ ಅವರು. ರಂಗನಾಥ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ತಮಗೆ ವೆಂಕಟೇಶ್ ಅವ್ರ ಬಗ್ಗೆ ಏನು ಗೊತ್ತು ಸರ್, ಏನು ವಿಚಾರ, ಯಾವ ರೀತಿಯ ವ್ಯಕ್ತಿ ಆತ ಅಂತ? ಮೇಡಮ್, ನಾವು ಸಿಂಡಿಕೇಟ್ ಮೆಂಬರ್ ಇದ್ದಾಗ ನೋಡಿದ್ದೀವಿ, ಬಟ್ ಅಷ್ಟೊಂದು ಅವ್ರ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಏನಿಲ್ಲ. ನಾನು ಆ ಟೈಮ್ ಸಂದರ್ಭದಲ್ಲೂ ಅವ್ರ ಜೊತೆಗೆ ನಾನು ವಾದಗಳನ್ನು ಮಾಡಿದ್ದೇನೆ. ನಾವು ಎಜುಕೇಷನ್ಗೆ ಸಂಬಂಧಪಟ್ಟಾಗಲಿ ಅಥವಾ ಈ ಸಿಲೆಬಸ್ ಕಾಪಿಗಳು ಪರವಾಗಲಿ ಅದೆಲ್ಲ ನನಗೂ ಅವ್ರಿಗೂ ಒಂದು ಸ್ವಲ್ಪ ಅವಾಗ ಆಗಿದೆ. ಮತ್ತು ಇದು ಆಡಳಿತಾತ್ಮಕವಾಗಿ ಕುಲಸಚಿವರು ಮುಖ್ಯ ಈ ವಿಶ್ವವಿದ್ಯಾಲಯಕ್ಕೆ, ನಮಗೆ ಕುಲ ಅವರೇ ಅದನ್ನು ನೋಡಬೇಕು. ಅಲ್ಲಿ ಆಗ ಹೋಗೋಳೋದೆಲ್ಲ ಸರಿಪಡಿಸೋದಾಗಲಿ ಮತ್ತೊಂದಾಗಲಿ ಅದು ಕುಲಸಚಿವರ ಜವಾಬ್ದಾರಿ ಭಾಳ ಇಂಪಾರ್ಟೆಂಟ್ ಇರೋದ್ರೆ ಅದನ್ನು ಅವ್ರು ನೋಡಬೇಕಾಗಿತ್ತು. ಬಟ್ ಈ ಇದೊಂದು ಈಗ ತಕ್ಷಣದಲ್ಲಿ ಈ ವಿಷಯ ನಾನು ಕೇಳಿದ ತಕ್ಷಣ ನನಗೆ ಅದು ನಿಜವಾಗಲೂ ಆಘಾತಕರ ಒಂದು ಸಂಗತಿ ಅಂತಾರಲ್ಲ, ಅದು ಆಗಿಬಿಡ್ತು ತಕ್ಷಣಕ್ಕೆ. ಯಾಕಂದರೆ ಇಡೀ ವಿಶ್ವದಲ್ಲೇ ಜನಪದ ವಿಶ್ವವಿದ್ಯಾಲಯ ನಮ್ಮದು ಒಂದೇ ಇರೋದು, ಇಡೀ ವಿಶ್ವಕ್ಕೇ ಅದು, ಇಡೀ ದೇಶದ ಸಂಸ್ಕೃತಿಯನ್ನು ಎತ್ತಿ ಹೇಳತಕ್ಕಂಥ ಯೂನಿವರ್ಸಿಟಿ ನಮ್ಮದು. ಅದು ನಮ್ಮ ಸರ್ಕಾರ ನಮಗದನ್ನು ಅವಕಾಶ ಮಾಡಿಕೊಟ್ಟದ್ದು, ಒಂದು ಯೂನಿವರ್ಸಿಟಿ ಅಂತ ಮಾಡಿಕೊಟ್ಟದ್ದು ಒಂದು ನಮಗೆ ದೊಡ್ಡ ಕಲಾವಿದರಿಗೆ ಪುಣ್ಯ. ಯಾಕಂದ್ರೆ ನಾನೊಬ್ಬ ಕಲಾವಿದನಾಗಿ ಪರ್ಟಿಕ್ಯುಲರ್ ಮೂಲತಃ ನಾನು ಕಲಾವಿದ, ಆಮೇಲೆ ನಾನು ಸಿಂಡಿಕೇಟ್ ಮೆಂಬರ್. ನಮಗೆ ಅದು ಒಂದು ದೊಡ್ಡ ಹೆಮ್ಮೆಯ ವಿಷಯ. ಒಂದು ವಿಶ್ವವಿದ್ಯಾಲಯ ಇದೆ ಅಲ್ಲಿ, ಅದು ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಹೇಳ್ತಕ್ಕಂಥ ವಿಶ್ವವಿದ್ಯಾಲಯ ಅಂತೇಳಿ ನಮ್ಗೆ ಹೆಮ್ಮೆ. ಆಮೇಲೆ ನಾವು ಸಾಕಷ್ಟು ಕೆಲಸಗಳನ್ನು ಮಾಡ್ಬೇಕು ಅಂದ್ಕೊಂಡವರು ಸಡನ್ ಆಗಿ ಈ ವಿಷಯನ ಕೇಳಿದಾಗ ನನಗೆಲ್ಲೋ ಒಂದು ಕಡೆ ಕುಸಿದೋದ ತರ ಆಘಾತ ಆಗಿಬಿಡ್ತು. ದೊಡ್ಡ ಕಪ್ಪು ಚುಕ್ಕೆ ಇದು, ತುಂಬಲಾರದಂತ ನಷ್ಟ ಅಂತಾರಲ್ಲ, ಅಂತ ಒಂದು ಘಟನೆಯನ್ನು ನಾನು ಕೇಳಿದೆ ಅಂತಕ್ಕಂಥ ಸಂಕಟ ನನಗೆಲ್ಲೋ ಒಂದು ಕಡೆ ಆಯಿತು. ಏನಿದು, ನನಗೆ ಒಂದು ಒಂದು ಕ್ಷಣ ಏನು ಹೇಳಬೇಕಂತನೂ ಅನಿಸ್ಲಿಲ್ಲ. ಏನು ಇದಕ್ಕೆ ಮುಂದೆ ಅಂತೇಳಿ. ಆಮೇಲೆ ಈ ಘಟನೆ ನಡೆದಿದ್ದು ಸುಮಾರು ದಿನ ಆಯ್ತು, ಈಗ ಒಂದು 10-15 ದಿನ ಆದ್ರೂ ಇದ್ರ ಬಗ್ಗೆ ಯಾಕೆ ಇದನ್ನ ಇಮಿಡಿಯೇಟ್ ಕ್ರಮ ಆಗ್ಬೇಕಾಗಿತ್ತಲ್ಲ, ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ಅಸಭ್ಯವಾಗಿ ವರ್ತಿಸಿದ್ದಾರೆ, ಸಾಕ್ಷಿಗಳಿವೆ, ಮಹಿಳೆ ನೊಂದಿದ್ದಾರೆ, ಕ್ರಮ ಇಲ್ಲ ಅಂತಂದ್ರೆ ಇದು ಯಾವ ಲೆಕ್ಕ? ಇದು ಇದೊಂದು ತರ ಎಲ್ಲೋ ಒಂದ್ ಕಡೆ ನಮ್ಗೆ ಒಂದು ಇದು ಅನ್ಸುತ್ತೆ, ಡಿಸಪಾಯಿಂಟ್ ಅನ್ಸ್ಬಿಡುತ್ತೆ. ಯಾಕೆ ಇದು ಈ ತರ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಮಹಿಳೆ ನೇರವಾಗಿ ಇದೆ, ಆಮೇಲೆ ಎಲ್ಲರೂ ಇದ್ದಾರೆ, ಸಮಾಧಾನ ಪಡಿಸ್ತಾರೆ, ಲೆಟರ್ ಕೊಡ್ತಾರೆ, ನಾನೇ ಮಾಡಿದ್ದೀನಿ ಅಂತ ಸ್ವತಃ ಅವರು ಹೇಳ್ತಿರುವಾಗ ಅದರ ಅಗತ್ಯ ಕ್ರಮ ಇಷ್ಟೊತ್ತಾಗಲೇ ತಗೋಬೋದಾಗಿತ್ತು. ಸರ್ಕಾರ ಅಥವಾ ಕಾನೂನು ಪೊಲೀಸ್ ಸ್ಟೇಷನ್ ಇವೆಲ್ಲ ಮರ್ಮೇಲಲ್ಲಿ ಡಿಸ್ಟಿಕ್ಟ್ ಡಿ ಸಿ ಇರ್ತಾರೆ ಮುಖ್ಯವಾಗಿ, ಅವರೆಲ್ಲರೂ ಇಷ್ಟೊತ್ತಾಗಲೇ ಇದನ್ನು ಒಂದು ಹಂತಕ್ಕೆ ತರಬೇಕಾಗಿತ್ತು, ಇನ್ನೂ ತರಲಿಲ್ಲ ಅಂತೇಳಿ ಒಂದು ಕಡೆಗೆ ನನಗೆ ಒಂದು ಬೇಸರ ಅನಿಸ್ತಾ ಇದೆ. ಅಲ್ಲ, ಈಗ ಒಬ್ರು ಧೈರ್ಯ ಮಾಡಿ ಮುಂದೆ ಬಂದಿದ್ದಾರೆ, ಅವರನ್ನ ಕೊಟ್ಟಿದ್ದಾರೆ, ಈಗಲೂ ಕ್ರಮ ಆಗಿಲ್ಲ ಅಂತಂದ್ರೆ ಇದು ಒಂದು ಪ್ರಕರಣ ನಮ್ಮ ಬೆಳಕಿಗೆ ಬಂದಿದೆ, ಇನ್ನೆಷ್ಟು ಆಗಿದೆ ಅನ್ನುವಂತಹ ಒಂದು ಸಂಶಯ ಕಾಡುತ್ತೆ. ಖಂಡಿತ ಮೇಡಮ್, ಯಾಕಂದ್ರೆ ಅದು ಹೊಸ ವಿಶ್ವವಿದ್ಯಾಲಯ, ಈಗ ಪ್ರಾರಂಭವಾಗಿ ಇರತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಎಷ್ಟೋ ಜನ ಹೆಣ್ಣು ಮಕ್ಕಳಲ್ಲಿ ಶಿಕ್ಷಣ ಪಡಿಬೇಕು, ಆಮೇಲೆ ಬರಬೇಕು, ದೇಶ ವಿದೇಶಗಳಿಂದ ಬರಬೇಕಾದ ಒಂದು ವಿಚಾರ ಇದೆ. ಇಂಥ ಪ್ರಕರಣಗಳಿದ್ದಾಗ ವಿಶ್ವವಿದ್ಯಾಲಯ ಬೆಳೆಯೋದು ಬಹಳ ಕಷ್ಟ ಆಗ್ತದೆ. ಅವಾಗ ಯಾರು ಅಲ್ಲಿ ಮುಂದೆ ಬರ್ಲಿಕ್ಕೆ ಆಗಂಗಿಲ್ಲ, ಹೆಣ್ಣುಮಕ್ಳು ಮನೆ ಬಿಟ್ಟು ವಿಶ್ವವಿದ್ಯಾಲಯದೊಳಗೆ ಬಂದು ಸ್ಟಡಿ ಮಾಡ್ಬೇಕಾದ ಸಂದರ್ಭ ಬರುತ್ತೆ. ಅಲ್ಲಿ ಟೀಚ್ ಮಾಡತಕ್ಕಂತ ಹೆಣ್ಣುಮಕ್ಳಿಗೆ ನಾವು ಭದ್ರತೆ ಕೊಡಕ್ ಆಗದೆ ಹೋದಾಗ ಇನ್ನು ಎಷ್ಟೋ ಹೆಣ್ಣು ಹುಡುಗಿಯರು ಬರ್ತಾರೆ ಯಂಗ್ಸ್ಟಾರ್ಸ್, ಅವರಿಗೆಲ್ಲ ನಾವು ಹೆಂಗ್ ಕೊಡಕ್ ಸಾಧ್ಯ ಅಂತ ಅನ್ಸುತ್ತೆ. ಇದನ್ನ ನೋಡಿದ್ರೆ ಹೆಂಗ್ ಕೊಡಕ್ ಆಗುತ್ತೆ ಈ ತರ ಇದ್ರೆ? ಮೇಡಮ್ ಹೇಳ್ತಾ ಇದ್ರು, ಮೇಡಮ್ ನಾನು ತಾವಾಗ್ಲಂತ ಇದ್ರೆ ಅದ್ರ ಅಭದ್ರತೆ ಎಷ್ಟು ಕಾಡ್ತು ಅಂದ್ರೆ ತಾವು ಮುಂಚೆನೆ ರಿಸೈನ್ ಮಾಡ್ಬೇಕು ಅನ್ನೋ ಆಲೋಚನೆಗೆ ಬಂದಿದ್ರಿ ಅಂತ? ಹೌದು ಮೇಡಮ್, ಬಂದಿದ್ದೆ. ಸ್ಟೂಡೆಂಟ್ಸ್ ಯಾವ ತರ ಶೇರ್ ಮಾಡ್ಕೊಂಡಿದ್ರ ತಮ್ಮ ಜೊತೆ ಅಲ್ಲಿ ವಾತಾವರಣದ ಬಗ್ಗೆ? ಎದುರುತ್ತಾರ ಮೇಡಮ್, ಯಾರು ಮುಂದೆ ಬರ್ತಾ ಇಲ್ಲ, ಅವ್ರ ಹೆಸರನ್ನ ಕೂಡ ನಾವು ಹೇಳುವಂತ ಪರಿಸ್ಥಿತಿನಲ್ಲಿ ಇಲ್ಲ. ನಿಜ, ಇವರಿಗೆ ಸೂಕ್ತ ಕಾನೂನು ಕ್ರಮ ಆಗ್ಬೇಕು, ನಮಗೆ ಸೂಕ್ತ ರಕ್ಷಣೆ ಆಗ್ಬೇಕು, ಆರೋಪಿ ವೆಂಕಟೇಶ್ ಅವರಿಗೆ ಕಾನೂನು ಕ್ರಮ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಬೇಡಿಕೆ. ಏನು ಬಂದಿಲ್ಲ ಮೇಡಮ್, ಏನು ರಿಪ್ಲೈ ಬಂದಿಲ್ಲ. ಹಳಿಯಾಳದಲ್ಲಿ ಮಾತಾಡಿದಷ್ಟೇ, ನಾನು ಸೂಕ್ತವಾಗಿ ಎಕ್ಸಿಟ್ ಆಗ್ತೀನಿ. ಅದಾದ ನಂತರ ನಾವು ಹಾಗೆ ಹೇಳಿದ್ರು, ಅವರು ವೆಂಕಟೇಶ್ ಅವರು ಹೇಳಿದ್ರು ಅಂತ ನಮ್ಮ ಯಜಮಾನ್ರಿ ನಮಗೆ ಫೋನ್ ಮಾಡಿ, ನಾನು ಮತ್ತೆ ನಿಮ್ಮನ್ನ ಮಾತಾಡಿಸ್ತೇನೆ, ಅವರೇನು ರಾಜೀನಾಮೆ ಕೊಡೋದು ಬೇಡ ಅಂತಂದು ಶಿಗ್ಗಾವಿಂದ ನೀವೇನು ರಾಜೀನಾಮೆ ಕೊಡೋದು ಬೇಡ ಅಂತ ನಾನೇ ಕೊಟ್ಟು ಹೋಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವರು. ಅದಾಗಿ ಬಂದು ಮತ್ತೆ ಮಾತಾಡಿ ನನಗೆ ವಿ ಸಿ ಅವರ ಜೊತೆ ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮತ್ತೆ ನಾವು ಫೋನ್ ಮಾಡಿದಾಗ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಿ, ಇಲ್ಲದೆ ಹೋದ್ರೆ ನಿಮಗೇನು ಜೀವಂತ ಉಳಿಸುವುದಿಲ್ಲ,
ಹತ್ತಕ್ಕತ್ತ ಬೆದರಿಕೆ ಕರೆಗಳ ಹದ್ದಿನಿಂದ ನಾವು ವಿಶ್ವವಿದ್ಯಾಲಯ ಏನು ಒಂದು ದೊಡ್ಡ ಪ್ರಶ್ನೆ ಕಾಡುತ್ತೆ. ಜೀವ ಬೆದರಿಕೆನ ಹಾಕ್ತಾರೆ ಒಬ್ಬ ಕುಲ ಸಚಿವ ಅಂತಂದ್ರೆ ಅಚ್ಚರಿ ಆಗುತ್ತೆ. 15ನೇ ತಾರೀಕು ಸೂಟಿ ಬಂತು. ಅದಾದ್ಮೇಲೆ ನಾವು 16ನೇ ತಾರೀಕು ಬೆಂಗಳೂರಿಗೆ ಬಂದು ADGP ಅವರಿಗೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಉನ್ನತ ಶಿಕ್ಷಣ ಸಚಿವರಿಗೆ, ಅಪರ ಕಾರ್ಯದರ್ಶಿಯವರಿಗೆ, ಮತ್ತೆ ಉಪ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಎಲ್ರಿಗೂ ಖುದ್ದಾಗಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದೀವಿ. ಆದ್ರೂ ಇದುವರೆಗೂ ಯಾವುದೇ ಕ್ರಮ ಆಗಿದೆ. ಏನಾದ್ರೂ ಅಲ್ಲಿಂದ ರಿಪ್ಲೈ ಬಂದಿದೆಯಾ, ನಿಮಗೆ ಉತ್ತರ ಸಿಕ್ಕಿದೆಯಾ ಏನಾದ್ರೂ? ಮಹಿಳಾ ಆಯೋಗಕ್ಕೆ, ಮನವಕ್ಕ ಆಯೋಗಕ್ಕೆಲ್ಲ ಕೊಟ್ಟಿದ್ದೀವಿ, ಏನೂ ಬಂದಿಲ್ಲ. ಏನೂ ಬಂದಿಲ್ಲ. ತಮಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆ ಸದ್ಯ ಬೇಕು ತಮಗೆ. ನಿಮ್ಮ ಪತಿ ಏನಂತಾರೆ ಈ ಪ್ರಕರಣದ ಬಗ್ಗೆ? ನಾನು ಆತ್ಮಹತ್ಯೆ ಮಾಡ್ಕೊತಕ್ಕಂಥ ಪ್ರಯತ್ನದಲ್ಲಿದ್ದಾಗ ಅವರು ನನಗೆ ಬೈದು ಧೈರ್ಯ ತುಂಬಿ, ನಿಮಗೆ ಸಮಾಜ ಕಾರ್ಯದಲ್ಲಿ ಇರೋರಿಗೆ ಈ ರೀತಿ ಆದರೆ ತಾನೆ ನಿನ್ನ ಜೊತೆಗಿದ್ದೇನೆ, ಹೆದರಬೇಡ, ಧೈರ್ಯವಾಗಿ ಇರು, ನಾನು ಇದನ್ನು ನೋಡ್ತೇನೆ, ಅವ್ರ ಕಾನೂನು ಕ್ರಮ ಏನು ತೆಗೆದುಕೊಳ್ತಾರೆ ಎಲ್ಲವನ್ನು VC ಜೊತೆ ಮಾತನಾಡಿದ್ದೇನೆ, ಏನಾಗುತ್ತೆ ನೋಡೋಣ, ಕಾಯ್ದು ನೋಡೋಣ ಹೇಳಿ ಅಂತಂದು ನನಗೆ ಧೈರ್ಯವಾಗಿ ತನಗೆ ಹೇಳಿದರು. ಕಂಪ್ಲೇಂಟ್ ಕೂಡ ಆಗಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೂಡ ತಗೊಂಡಿಲ್ಲ ಅವರು. ಅಂದ್ರೆ ಪೋಸ್ಟ್ ಕಳಿಸಿದಕ್ಕೆ ಏನಾದ್ರೂ ಬಂದಿದೆಯಾ ಅಕ್ನಾಲೆಜ್ಮೆಂಟ್ ಅಥವಾ ರಿಸೀವ್ ಆಗಿದೆಯಾ ಏನಾದ್ರೂ ಮಾಹಿತಿ? ಏನು ಬಂದಿಲ್ಲ ಮೇಡಮ್. ನಾವು VC ಅವ್ರ ಹತ್ರ ಹೋಗು ಕೂಡ ಕಂಪ್ಲೇಂಟ್ ಕೂಡ ಆಗ್ತಾ ಇಲ್ಲ. ಫೋನ್ ಮಾಡಿದೀವಿ, ಅವರು ಫೋನ್ ರಿಸೀವ್ ಮಾಡ್ಲಿಲ್ಲ. ಅವರು ಅನಸೂಯ ಬಳಗಾರವರು ನಮ್ಮನ್ನ ಇಷ್ಟು ತಡೆದಿದ್ದಾರೆ, ಯಾರಿಗೂ ಫೋನ್ ಮಾಡ್ಲಿಕ್ಕೆ, ನನಗೆ ಕೊಡಿ ಕಾಪಿನ, ನನಗೆ ಕೊಡಿ ಕಾಪಿನ ಅಂತಂದು ನಮ್ಮನ್ನೆಲ್ಲೂ ಕೂಡ. ಅವ್ರಿಗೂ ಇದಕ್ಕೂ ಏನ್ ಸಂಬಂಧ? ಅವ್ರು ಯಾರು? ಅವರು ಯಾರು? ಅವರು ವೆಂಕಟೇಶ್ ಅವರ ಅನುಯಾಯಿಗಳು ಅಂತ ನಮಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಮೇಡಮ್. ಕೊನೆಯದಾಗಿ ಏನು ಆಗ್ರಹಿಸ್ತೀರಿ ತಾವು? ನನಗೆ ನಮ್ಮ ಯಜಮಾನರಿಗೆ ಸೂಕ್ತ ರಕ್ಷಣೆ, ಪೊಲೀಸ್ ರಕ್ಷಣೆ ಬೇಕು. ನಮ್ಮೇಲಾಗಿರ್ತಕ್ಕಂಥ ದೌರ್ಜನ್ಯಕ್ಕೆ ಅಧಿಕಾರಿಗೆ ಕಾನೂನು ಕ್ರಮ ಕೈಗೊಳ್ಬೇಕು. ಮತ್ತೆ ನನ್ನ ಹಾಗಾಗದಂತ ಆಗಿರ್ತಕ್ಕಂಥ ಸ್ಥಿತಿ ಬೇರೆ ಯಾವುದೇ ಹೆಣ್ಣು ಮಕ್ಕಳಿಗೆ ಮತ್ತೆ ನನ್ನ ವಿದ್ಯಾರ್ಥಿನಿಯರಿಗೆ ಯಾರಿಗೂ ಆಗುವಂತ ನೆನಪಿಡಿ. ಎಸ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನಿಮ್ಮ ನಿಮಗೆ ನ್ಯಾಯ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗೆ ರಂಗನಾಥ್ ಅವರೇ, ತಮಗೂ ಕೂಡ ಧನ್ಯವಾದ ಬೆನ್ನಿಗೆ ನಿಂತಿದ್ದಕ್ಕೆ. ನಾವು ಕೂಡ ಪ್ರಯತ್ನವನ್ನು ಪಟ್ವಿ, ಇದನ್ನು ಸಮರ್ಪಕವಾಗಿ ಪರಿಶೀಲಿಸಬೇಕಾಗತ್ತೆ, ಕ್ರಮ ಆಗಬೇಕಾಗತ್ತೆ. ಎಲ್ಲ ಸಾಕ್ಷಿಗಳು ಕೂಡ ಇರುವಂಥದ್ದು, ಹಾಗೆಯೇ ಉನ್ನತ ಶಿಕ್ಷಣ ಸಚಿವರಾದಂಥ GT ದೇವೇಗೌಡರು ಈಗಲಾದರೂ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಿ, ಇದರ ಬಗ್ಗೆ ಪರಿಶೀಲಿಸಿ, ಅವರ ಗಮನಕ್ಕೆ ಬಂದಿಲ್ಲ ಅಂತಂದರೆ ನಾವು ಈ ಕಾರ್ಯಕ್ರಮದ ಮೂಲಕ ಅವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಕ್ರಮ ಆಗಲಿ, ಯಾಕಂದರೆ ಅಭದ್ರತೆಯ ವಾತಾವರಣ ಒಂದು ವಿಶ್ವವಿದ್ಯಾಲಯದಲ್ಲಿ ನಿರ್ಮಾಣ ಖಂಡಿತವಾಗ್ಲೂ ಆಗಬಾರದು. ಒಬ್ಬ ಲೆಕ್ಚರರ್ ಜೊತೆ ಇಂಥದ್ದೊಂದು ಘಟನೆ ನಡೆದಿದೆ ಅಂತಂದ್ರೆ ಇನ್ನು ಅಲ್ಲಿಗೆ ಬರುವಂತಹ ಪ್ರತಿ ವಿದ್ಯಾರ್ಥಿನಿ ಕೂಡ ಯಾವ ಭದ್ರತೆಯಲ್ಲಿ ಆ ಶಾಲೆಗೆ ಬರ್ತಾರೆ, ಕಾಲೇಜಿಗೆ ಬರ್ತಾರೆ? ಜಾನಪದ ಒಂದು ವಿಶ್ವವಿದ್ಯಾಲಯ ಅಂತಂದ್ರೆ ಜಗತ್ತಿನಲ್ಲೇ ಒಂದು ಹೆಸರು ಮಾತಿನ ವಿಶ್ವವಿದ್ಯಾಲಯ ಆಗಿ ಬೆಳಿಬೇಕಾಗಿದೆ. ಅಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಕಪ್ಪು ಚುಕ್ಕಿ ಆಗುವಂತಹ ಘಟನೆಗಳು ನಡೆಯುತ್ತೆ ಅಂತಂದ್ರೆ ಇದಕ್ಕಿಂತ ಖೇದಕರವಾದಂತಹ ವಿಚಾರ ಇನ್ನೊಂದಿಲ್ಲ. ತ್ವರಿತವಾಗಿ ಕ್ರಮ ಆಗಲಿ, ಶಿಕ್ಷೆಯಾಗಲಿ, ಮತ್ಯಾರು ಇಂತಹ ಘಟನೆಗಳಿಗೆ ಮುಂದಾಗದಂತೆ ಇರಲಿ ಎನ್ನುವಂಥದ್ದು ನಮ್ಮ ಕಳಕಳಿ ಇದು ಹೊತ್ತಿನ ವಿಶೇಷ. ನಮಸ್ಕಾರ.